ಬಿಜೆಪಿಕನ ಭಯೋತ್ಪಾದನೆಗೆ ದಲಿತೆ ಗರ್ಭಪಾತ ಕನ್ನಡ ನ್ಯೂಸ್ನ ಇದು ಕ್ರೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಜಾತಿ ಅನ್ನೋದು ಮೈಗಂಟಿದ ಚರ್ಮದಂತೆ ನಾವು ಬಿಟ್ಟರೂ ಅದು ನಮ್ಮನ್ನ ಬಿಡೋದಿಲ್ಲ ಅನ್ನೋ ಮಾತು ಮತ್ತೆ ಮತ್ತೆ ಸಾಬೀತಾಗ್ತಲೇ ಇದೆ ಮೋದಿ ಮಲ್ಯ ಚೋಕ್ಸಿಯಂತಹ ಮೇಲ್ಜಾತಿಯವರು ಲಕ್ಷ ಲಕ್ಷ ಕೋಟಿ ಹಣವನ್ನ ನಮ್ಮ ಬ್ಯಾಂಕುಗಳಿಂದ ಅನಾಮತ್ತಾಗಿ ಎಗರಿಸಿಕೊಂಡು ಫಾರಿನ್ನಲ್ಲಿ ಹೋಗಿ ಸೆಟ್ಲಾಗಿ ಮಜಾ ಮಾಡ್ತಿದ್ರು ತಲೆ ಕೆಡಿಸಿಕೊಳ್ಳದ ನಮ್ಮ ಭವ್ಯ ಭಾರತದ ಜನತೆ ದಲಿತರು ತಮ್ಮ ಕಷ್ಟಕ್ಕೆ ಸ್ವಲ್ಪ ಕಮಿಟ್ಮೆಂಟ್ ತಪ್ಪಿದ್ರೆ ಸಾಕು ಅವರ ಮೇಲೆ ಹಲ್ಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಕೊನೆಗೆ ಕೊಂದೇ ಹಾಕ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ದಲಿತರ ಜೀವಕ್ಕಾಗ್ಲಿ ಜೀವನಕ್ಕಾಗ್ಲಿ ಕಿಮ್ಮತ್ತಿಲ್ಲ ನೋಡಿ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಸಮೀಪದ ಗದ್ದೆಯಲ್ಲಿ ಮತ್ತೆ ದಲಿತರ ಮೇಲೆ ಬರ್ಬರ ದಾಳಿ ನಡೆದಿದೆ ಆ ದಾಳಿಗೆ ಗರ್ಭಿಣಿ ಮಹಿಳೆಯ ಗರ್ಭಪಾತವಾಗಿದೆ ಹೊಡೆಸಿಕೊಂಡ ಮಹಿಳೆಯಲು ದಲಿತರಾಗಿದ್ದರಿಂದ ಹಾಗೂ ಹೊಡೆದವನು ಬಿಜೆಪಿ ನಾಯಕನಾಗಿದ್ದರಿಂದ ಈ ಸುದ್ದಿ ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೂ ಚರ್ಚೆಯಾಗಿಲ್ಲ ಚರ್ಚೆ ಆಗೋದೂ ಇಲ್ಲ ಅವರ ಮನೆಗಳಿಗೆ ಮುಖ್ಯಮಂತ್ರಿ ಗೃಹ ಮಂತ್ರಿ ಭೇಟಿ ನೀಡೋದಿಲ್ಲ ಲಕ್ಷ ಕೋಟಿ ಪರಿಹಾರ ಸಿಗೋದಿಲ್ಲ ಯಾಕಂದ್ರೆ ದಲಿತರ ಮಾನ ಪ್ರಾಣಕ್ಕೆ ಇಲ್ಲಿ ಬೆಲೆ ಇಲ್ಲ ಅಲ್ಲ ಅಫ್ಕೋರ್ಸ್ ಇತ್ತೀಚೆಗೆ ದಲಿತರ ಮತ್ತು ಅಲ್ಪಸಂಖ್ಯಾತರ ಮಾನ ಪ್ರಾಣ ಎಲ್ಲ ಬಿಜೆಪಿಯ ಸ್ವತ್ತಾಗ್ಬಿಟ್ಟಿದೆಯಲ್ವಾ ಚಿಕ್ಕಮಗಳೂರು ಜಿಲ್ಲೆಯ ಸಮೀಪದ ಬಾಳೆಹೊನ್ನೂರಿನ ಜೇನುಗದ್ದೆ ಗ್ರಾಮದಲ್ಲಿ ಜಗದೀಶ್ ಗೌಡ ಅನ್ನೋ ಬಿಜೆಪಿ ಪಕ್ಷದ ಜಮೀನ್ದಾರ ಒಂದು ದಲಿತ ಕುಟುಂಬಕ್ಕೆ ಒಂಬತ್ತು ಲಕ್ಷ ರೂಪಾಯಿ ಮುಂಗಡ ಹಣ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿದ್ದ ಆ ಕುಟುಂಬದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನರಿದ್ರು ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ ಇದು ಕೂಡ ಜೀತಗಾರಿಕೆಯ ಪದ್ಧತಿಯೇ ಸ್ವಲ್ಪ ಸಮಯದ ಬಳಿಕ ಆ ತೋಟದ ಮಾಲೀಕನ ಟಾರ್ಚರ್ ಜಾಸ್ತಿ ಆಯ್ತೇನೋ ಅವನ ಉಪಟಳಕ್ಕೆ ಬೇಸತ್ತ ದಲಿತ ಕುಟುಂಬ ನಮಗೆ ಸ್ವಲ್ಪ ಹಣ ಕೊಡಿ ನಾವು ನಿಮ್ಮ ಸಾಲವನ್ನು ತೀರಿಸ್ತೇವೆ ಆದರೆ ನಮ್ಮನ್ನ ಬೇರೆ ಕಡೆಗೆ ಹೋಗಲು ಬಿಟ್ಟು ಬಿಡಿ ನಾವು ಎಲ್ಲೆಲ್ಲೋ ದುಡಿದು ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ತೀವಿ ಅಂತ ಅಲವತ್ತುಕೊಂಡಿದೆ ಇದಕ್ಕೆ ಒಪ್ಪದ ಬಿ ಜೆ ಪಿ ಮುಖಂಡ ಜಗದೀಶ್ ಗೌಡ ಹಣ ಕೊಟ್ಟ ನಂತರವೇ ಬಿಡುಗಡೆ ಮಾಡ್ತೀನಿ ಅಂತ ಹದಿನಾರು ಜನರನ್ನ ಮನೆಯಲ್ಲಿ ಪ್ರಾಣಿಗಳಂತೆ ಕೂಡಿ ಹಾಕಿದ್ದಾನೆ ಅವರ ಆಧಾರ್ ಕಾರ್ಡ್ಗಳನ್ನೆಲ್ಲ ಕಿತ್ತುಕೊಂಡಿದ್ದಾನೆ ಅರ್ಪಿತಾ ರೂಪ ಮತ್ತು ಇಂದಿರಾ ಅನ್ನೋ ದಲಿತ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಇವೆಲ್ಲಕ್ಕೂ ಮೀರಿ ನಮ್ಮ ನರನಾಡಿಗಳಲ್ಲಿ ರಕ್ತವೆಲ್ಲ ಖುದ್ದು ಬರುವಂತಹ ಅಮಾನುಷ ಘಟನೆ ಕೂಡ ನಡೆದೇ ಬಿಡ್ತು ನೋಡಿ ಈ ಕುಟುಂಬದ ಅರ್ಪಿತಾ ಅನ್ನೋ ದಲಿತ ಮಹಿಳೆ ಮೂರು ತಿಂಗಳ ಗರ್ಭಿಣಿ ಗರ್ಭಿಣಿ ಅನ್ನೋದನ್ನೂ ನೋಡದೆ ಜಗದೀಶ್ ಗೌಡ ಅನ್ನೋ ಭಯೋತ್ಪಾದಕ ಅರ್ಪಿತಾಳಿಗೆ ಮನ ಬಂದಂತೆ ಹೊಡೆದಿದ್ದಾನೆ ಅವನ ಹೊಡೆತದ ರಭಸಕ್ಕೆ ದಲಿತ ಮಹಿಳೆ ಅರ್ಪಿತಾಳಿಗೆ ಗರ್ಭಪಾತವಾಗಿ ಹೊಟ್ಟೆಯಲ್ಲೇ ಆ ಶಿಶು ಸಾವನ್ನಪ್ಪಿದೆ ಹದಿನೈದರಿಂದ ಇಪ್ಪತ್ತು ಜನರನ್ನು ದುಡಿಸಿಕೊಳ್ಳುವುದಕ್ಕಾಗಿ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟು ಜೀತ ಮಾಡಿಸಿಕೊಂಡಿದ್ದಲ್ಲದೆ ಮಹಿಳೆಯರ ಮೇಲೂ ಹಲ್ಲೆ ಮಾಡಿ ಅದರಲ್ಲೂ ಗರ್ಭಿಣಿ ಮಹಿಳೆಯ ಗರ್ಭಪಾತವಾಗುವಂತೆ ಹೊಡಿತಾನಂದ್ರೆ ಇಂತಹ ನೀಚತನ ಪೈಶಾಚಿಕತೆ ಸವರ್ಣೀಯ ಭಯೋತ್ಪಾದಕ ಬಿಜೆಪಿಗರಲ್ಲದೆ ಇನ್ಯಾರಿಗೆ ಇರಲು ಸಾಧ್ಯ ಕಾರ್ಮಿಕರಿಂದ ಏನಾದ್ರೂ ತಪ್ಪಾಗಿದ್ರೆ ಕಾನೂನಾತ್ಮಕವಾಗಿ ಬಗೆಹರಿಸಬಹುದಿತ್ತು ಹಾಗೆಯೇ ಲೇಬರ್ ಲಾ ಪ್ರಕಾರ ಹೋದ್ರೆ ಈ ಜಮೀನ್ದಾರ ಜಗದೀಶ್ ಗೌಡನನ್ನ ಯಾವತ್ತೋ ಪೊಲೀಸರು ಒದ್ದು ಒಳಗ್ ಹಾಕಬೇಕಿತ್ತು ಅವರಿಗೆ ಕನಿಷ್ಠ ವೇತನವನ್ನು ಕೊಡದೆ ಅವಧಿಗಿಂತ ಹೆಚ್ಚಾಗಿ ದುಡಿಸಿಕೊಂಡು ಇವರನ್ನ ಜೀತದಾಳುಗಳನ್ನಾಗಿ ದುರ್ಬಳಕೆ ಮಾಡಿಕೊಂಡ ಇವನಿಗೆ ಕಾನೂನು ಕಟ್ಟಳೆಗಳ ಅರಿವಾದ್ರೂ ಹೇಗಿರುತ್ತೆ ಒಬ್ಬ ಗರ್ಭಿಣಿ ಮಹಿಳೆಯಂತಾನೂ ನೋಡದೆ ಕೂಡಿ ಹಾಕಿ ಗರ್ಭಪಾತವಾಗುವಂತೆ ಹೊಡಿತಾನಂದ್ರೆ ಇವರನ್ನ ಮನುಷ್ಯ ಅಂತ ಒಪ್ಪಿಕೊಳ್ಳೋಕೆ ಅಸಹ್ಯವಾಗುತ್ತೆ ಬಿ ಜೆ ಅವರ ದಲಿತ ದೌರ್ಜನ್ಯಗಳ ಕೊಳಕು ವಾಸನೆ ವಾಕರಿಕೆ ತರ್ತಿದೆ ಭಯೋತ್ಪಾದನೆ ಮಾಡಿ ಗರ್ಭದಲ್ಲಿರುವ ಶಿಶುವನ್ನ ಹತ್ಯೆಗೆ ಕಾರಣವಾಗಿರೋದು ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿರೋದು ಇನ್ನೂ ನಮ್ಮ ನಾಡಿನಲ್ಲಿ ಪಾಳೆಗಾರಿಕೆ ಸಂಸ್ಕೃತಿ ಜೀವಂತವಾಗಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಅದರಲ್ಲೂ ಬೊಮ್ಮಾಯಿಯವರ ಬಿಜೆಪಿ ಸರ್ಕಾರದಲ್ಲಿ ದಲಿತ ಮತ್ತು ಮುಸ್ಲಿಮರ ಬದುಕೇ ದುಸ್ತರವಾಗಿ ಬಿಟ್ಟಿದೆ ಯಾಕಂದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಅಧಿಕೃತ ಸರ್ಕಾರ ಸತ್ತು ಅನಧಿಕೃತ ಸಂಗಿ ಸರ್ಕಾರ ರಾಜ್ಯಭಾರ ಮಾಡ್ತಿದೆಯಲ್ವಾ ಅದಕ್ಕೆ ಮುಖ್ಯಮಂತ್ರಿಗಳೇ ಈಗ ನೀವೆಲ್ಲಿ ನಾಪತಿಯಾಗಿದ್ದೀರಿ ನಿಮ್ಮ ಪ್ರಕಾರ ದಲಿತರು ಹಿಂದೂಗಳಲ್ವಾ ಸಿಎಂ ಸರ್ ಪ್ರವೀಣ್ ನೆಟ್ಟರು ಶಿವಮೊಗ್ಗದ ಹರ್ಷನ ಸಾವಿಗೆ ಮೊಸಳೆ ಕಣ್ಣೀರು ಹಾಕಿದ ನೀವು ಅವರ ಮನೆಗಳಿಗೆ ಬಿಜೆಪಿ ನಾಯಕರ ಜೊತೆ ಹೋಗಿ ಪರಿಹಾರ ಕೊಟ್ಟು ಬಂದ್ರಲ್ಲ ಬೊಮ್ಮಾಯಿ ಸರ್ ಗದ್ದೆಯ ದಲಿತ ಕುಟುಂಬ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಅವರ ಮನೆಗೆ ಹೋಗಬೇಕು ಅಂತ ನಿಮಗೆ ಅನಿಸ್ತಾ ಇಲ್ವಾ ಗರ್ಭಿಣಿ ಹೆಂಗಸು ಹೊಡಿಸಿಕೊಂಡಿದ್ದಾಳೆ ಹೊಡೆತದ ರಭಸಕ್ಕೆ ಗರ್ಭಪಾತವಾಗಿದೆ ಹೊಟ್ಟೆಯಲ್ಲೇ ಮಗು ಸತ್ತಿದೆ ಆದರೂ ಅವರಿಗೆ ಒಂದಷ್ಟು ಹಣವನ್ನು ಪರಿಹಾರವಾಗಿ ಕೊಡಬೇಕು ಅಂತ ನಿಮಗೆ ಮನಸ್ಸು ಬರಲಿಲ್ವಾ ಸಿ ಎಂ ಸರ್ ಗರ್ಭಿಣಿ ಹೆಂಗಸಿನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ನಿಮ್ಮದೇ ಪಕ್ಷದ ಭಯೋತ್ಪಾದಕ ಜಗದೀಶ್ ಗೌಡನ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ಅನ್ನೋ ಯೋಚನೆ ಬರ್ತಿಲ್ವಾ ಮುಖ್ಯಮಂತ್ರಿಗಳೇ ಯಾಕೆ ನಿಮ್ಮ ಪ್ರಕಾರ ಪ್ರವೀಣ್ ನೆಟ್ಟಾರು ಶಿವಮೊಗ್ಗದ ಹರ್ಷ ಮಾತ್ರ ಜೀವಗಳ ನಿಮ್ಮದೇ ಪಕ್ಷದ ನಾಯಕನಿಂದ ಹಲ್ಲೆಗೀಡಾದ ದಲಿತರದ್ದು ಜೀವಗಳಲ್ವಾ ಸರ್ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಸಂವಿಧಾನ ಹೇಳಿದ್ರು ನೀವು ಮಾತ್ರ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ತಿರುಗಾಡ್ತಿದ್ದೀರಲ್ಲ ಸಿಎಂ ಸರ್ ನಿಮ್ಮ ಭಂಡತನಕ್ಕೆ ಏನು ಹೇಳಬೇಕು ಸಾಲದಕ್ಕೆ ದಲಿತರ ಮನೆಗಳಲ್ಲಿ ಭೋಜನವಂತೆ ದಲಿತರ ಮನೆಗಳಲ್ಲಿ ವಾಸ್ತವ್ಯ ಅಂತೆ ಇಲ್ಲಿ ದಲಿತರಾಗಿ ಉಸಿರಾಡ್ಲಿಕ್ಕೂ ಕಷ್ಟವಾಗಿದೆ ಇಲ್ಲಿ ಬಂದು ಅವರ ಬದುಕನ್ನು ಭದ್ರಗೊಳಿಸೋದನ್ನು ಬಿಟ್ಟು ಅಲ್ಲೆಲ್ಲೋ ಭೋಜನ ವಾಸ್ತವ್ಯ ಅಂತ ಹೈ ವೋಲ್ಟೇಜ್ ಡ್ರಾಮಾಗಳನ್ನ ಮಾಡಿಕೊಂಡು ತಿರುಗ್ತಿದ್ದೀರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಈ ಬೂಟಾಟಿಕೆ ಜನರಿಗೆ ಚಂದವಾಗಿ ಅರ್ಥವಾಗಿದೆ ದಲಿತರಿಗಂತೂ ನಿಮ್ಮ ಆಡಳಿತ ಏನು ಅನ್ನೋದು ಮನವರಿಕೆಯಾಗಿದೆ ಯಾಕಂದ್ರೆ ನಿಮ್ಮ ಆಡಳಿತದಲ್ಲಿ ದಲಿತರ ಮೇಲೆ ಕಳೆದ ವರ್ಷಕ್ಕಿಂತ ಐವತ್ತ ನಾಲ್ಕು ಶೇಕಡದಷ್ಟು ದೌರ್ಜನ್ಯಗಳು ಹೆಚ್ಚಾಗಿದೆ ಅನ್ನೋದು ದಾಖಲೆಯಾಗಿದೆ ದಲಿತರು ಈ ದೇಶದ ಮೂಲ ನಿವಾಸಿಗಳು ಈ ನೆಲದ ನಿಜ ಒಡೆಯರು ಈ ದೇಶದ ಬಹುಸಂಖ್ಯಾತರು ಗುಲಾಮಗಿರಿಯನ್ನು ಜೀತಗಾರಿಕೆಯನ್ನು ಮಾಡಲು ಅವರೇನು ಆರ್ಯರಂತೆ ಹೊರಗಿನಿಂದ ಓಡಿ ಬಂದವರಲ್ಲ ಆದ್ರಿಂದ ದಲಿತರ ಮೇಲಾಗುವ ದೌರ್ಜನ್ಯವನ್ನ ಈ ದೇಶದ ಸಾರ್ವಭೌಮತ್ವದ ಮೇಲಾಗುವ ದಬ್ಬಾಳಿಕೆ ಅಂತಾನೆ ಪರಿಗಣಿಸಬೇಕು ದಲಿತರ ಮೇಲೆ ದಬ್ಬಾಳಿಕೆ ಎಸಗಿದವರನ್ನ ದೇಶದ್ರೋಹದ ಆರೋಪ ಅಂತ ಪರಿಗಣಿಸಿ ಜಾಮೀನು ರಹಿತ ಕೇಸ್ ದಾಖಲಿಸಬೇಕು ಆಗಲೇ ಈ ಮನುವಾದಿ ಸವರ್ಣೀಯರಿಗೆ ಬುದ್ಧಿ ಬರೋದು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರೇ ನಿಮ್ಮಲ್ಲಿ ಮಾನವೀಯತೆಯ ಲವಲೇಶವಾದರೂ ಉಳಿದಿದ್ರೆ ಆ ದಲಿತ ಕುಟುಂಬವನ್ನು ಭೇಟಿ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಧೈರ್ಯ ಹೇಳಿ ಬನ್ನಿ ಆ ಭಯೋತ್ಪಾದಕ ಅಹಂಕಾರಿ ಜಗದೀಶ್ ಗೌಡನನ್ನ ಮೊದಲು ಒದ್ದು ಹಾಕ್ಸಿ ಹೆಂಗಸರಿಗೆ ಅವಾಚ್ಯ ಶಬ್ದದಿಂದ ಬಯ್ಯುವ ಒದಿಯುವ ಗರ್ಭಪಾತ ಮಾಡಿಸುವ ಅವನು ನಾಗರಿಕ ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕ ವ್ಯಕ್ತಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ